ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತು ನಾನು ಬರೀ 10 ನಿಮಿಷದೊಳಗೆ ಯಾವ ರೀತಿ ಚಕ್ಲಿ ಮಾಡ್ಬೋದು ಅಂತ ತೋರಿಸ್ಕೊಡಕತ್ತೇನಿ ಸಂಜೆ ಟೀ ಟೈಮ್ ಒಳಗೆ ಜೊತೆಗೆ ಯಾರಾದರೂ ಗೆಸ್ಟ್ ಬಂದಾಗ ನೀವು ಆರಾಮಾಗಿ ದಿಢೀರಂತ ಈ ಚಕ್ಲಿನ ಮಾಡ್ಬೋದು ಅಗದಿ ರುಚಿನೂ ಇರ್ತಾವ್ರಿ ಕ್ರಿಸ್ಪಿಯಾಗಿಯೂ ಇರ್ತಾವೆ ಅಗದಿ ಏನು ಟೆನ್ಷನ್ ಇಲ್ಲ ನೀವು ಪಟ್ಟಂತ ಮಾಡ್ಕೋಬೋದು ಬರೀ ಹಂಗಾದ್ರೆ ತಡ ಮಾಡೋದು ಬೇಡ ಬರೀ 10 ನಿಮಿಷದೊಳಗೆ ಯಾವ ರೀತಿ ಚಕ್ಲಿ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಮೊದಲಿಗೆ ಚಕ್ಲಿ ಮಾಡೋಕ್ಕೆ ನೋಡ್ರಿ ಒಂದು ದೊಡ್ಡದು ಅಗಲವಾದ ಪಾತ್ರೆ ತೊಗೊಂಡೇನೆ ನಾನು ಚಕ್ಲಿ ಮಾಡೋಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಒಂದು ಗ್ಲಾಸು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನು ಚೆಂದಾಗೆ ಸಾನಿಸ್ಕೋಬೇಕ್ರಿ ಇಲ್ಲ ಅಂದರೆ ಚಕ್ಲಿ ಮನೆಯೊಳಗೆ ಸಿಕ್ಕಾಕೊಂಡ್ಬಿಡ್ತಾವೆ ನಾವು ಚಕ್ಲಿ ಮಾಡಬೇಕಾದ್ರೆ ನೋಡ್ರಿ ನಿಮ್ಗೆ ಗೊತ್ತಾಗತ್ತಿರ್ಬೋದು ಸಣ್ಣ ಸಣ್ಣ ಗಂಟು ಥರ ಅದಾವೆ ಅದಾದಮೇಲೆ ನೋಡ್ರಿ ಒಂದು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಕಾಲು ಗ್ಲಾಸಷ್ಟು ಗಿರ್ದ ಗ್ಲಾಸಷ್ಟು ಪುಟಾಣಿ ತೊಗೊಂಡೇನಿ ಪುಟಾಣಿ ಜಾಸ್ತಿ ಆದ್ರೆ ಚಕ್ಲಿ ಕಪ್ ಕಪ್ ಆಗಿಬಿಡ್ತಾವೆ ಸೊ ಒಂದು ಗ್ಲಾಸಿಗೆ ಗಿರ್ದ ಗ್ಲಾಸಷ್ಟು ಪುಟಾಣಿ ಅಥವಾ ಹುರಿಗಡಲೆ ಸಾಕು ಇದನ್ನು ನಾನು ಚೆನ್ನಾಗೆ ಪೌಡ್ರ್ ಮಾಡ್ಕೊಳತ್ತೇನಿ ನುಣ್ಣಗೆ ಹಿಟ್ಟಾಗಬೇಕ್ರಿ ಪುಟಾಣಿ ಪುಟಾಣಿ ಹಿಟ್ಟು ಯಾವ ರೀತಿ ಆಗೈತೆ ಅಂತ ನಾನು ನಿಮ್ಗೆ ತೋರಿಸತ್ತೆ ನೋಡ್ರಿ ಆದಷ್ಟು ಸಣ್ಣಗೆನ್ನ ಪೌಡ್ರ್ ಮಾಡ್ಕೋಬೇಕು ಇದನ್ನು ಪುಟಾಣಿನ ಈಗ ಚೆನ್ನಾಗಿ ಇದನ್ನು ಕೂಡ ಸಾನಿಸ್ಕೋಬೇಕು ಅಲ್ಲಲ್ಲೇ ಏನಾದರೂ ಪುಟಾಣಿ ಕಾಳು ಉಳಿದ್ಬಿಟ್ರೆ ಏನಾಗ್ಬಿಡ್ತೈತೆ ಅಂದರೆ ಚಕ್ಲಿ ಮಾಡಬೇಕಾದ್ರೆ ಚಕ್ಲಿ ಮನೆಯೊಳಗೆ ಸಿಕ್ಕಾಕೋತತಿ ಚಕ್ಲಿನೂ ಸರಿ ಬರೋಂಗಿಲ್ಲ ಹಾಗಾಗಿ ಚೆನ್ನಾಗೆ ಸಾನಿಸ್ಕೋಬೇಕು ಈಗ ಪುಟಾಣಿ ಹಿಟ್ಟನ್ನು ಚೆನ್ನಾಗೆ ಸಾನಿಸ್ಕೊಂಡಾದ್ಮೇಲೆ ನೆಕ್ಸ್ಟು ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತೇನೆ ಅದಾದಮೇಲೆ ಅರ್ಧ ಚಮಚ ಅಜ್ವಾಯಿನ್ ಅಥವಾ ಓಂ ಕಾಳು ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ನೋಡಿರಿ ಒಂದು ಕಾಲು ಚಮಚದಷ್ಟು ಇಂಗನ್ನು ಸೇರಿಸ್ಕೊಂಡೇನಿ ಹಂಗೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿ ಒಂದು ಚಮಚದಷ್ಟು ಬಿಳಿ ಎಳ್ಳು ಬಿಳಿ ಎಳ್ಳನ್ನು ಸೇರಿಸೋದ್ರಿಂದ ನೋಡೋಕ್ಕೂ ಚಂದ ರೀ ತಿನ್ನಾಕೂ ಟೇಸ್ಟ್ ಅನ್ನಿಸ್ತತಿ ಅದಾದಮೇಲೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆನ ನಾನು ಕಾಸ್ಕೊಳತ್ತೇನೆ ಎಣ್ಣೆ ಚೆನ್ನಾಗೆ ಕಾಯಬೇಕು ಇದರಿಂದ ಚಕ್ಲಿ ಕ್ರಿಸ್ಪಿಯಾಗಿ ಬರ್ತಾವ್ರಿ ಹಾಗಾಗಿ ಈಗ ನೋಡಿರಿ ಇಷ್ಟು ಕಾಯಿಸ್ಕೊಂಡ್ರೆ ಸಾಕು ಎಣ್ಣೆ ಸ್ವಲ್ಪ ಜಾಸ್ತಿ ಕದ್ದತಿ ನೀವು ಇದಕ್ಕಿಂತ ಸ್ವಲ್ಪ ಕಡಿಮೆನ ಕಾಸ್ಕೋಬೇಕು ನೋಡಿರಿ ಕಾಯಿಸ್ಕೊಂಡಿರೋ ಎಣ್ಣೆನ ನಾನು ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಂಡೇನಿ ಈಗ ನೋಡಿರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಕಾಯಿಸ್ಕೊಂಡಿರೋ ಎಣ್ಣೆ ಎಲ್ಲ ಕಡೆ ಚೆನ್ನಾಗೆ ಮಿಕ್ಸ್ ಆಗಬೇಕ್ರಿ ನೀವು ಬಿಸಿ ಎಣ್ಣೆ ಬದಲು ಒಂದು ಚಮಚದಷ್ಟು ಬೆಣ್ಣೆ ಕೂಡ ಸೇರಿಸ್ಕೋಬೋದು ಈ ಕಾಯಿಸ್ಕೊಂಡಿರೋ ಎಣ್ಣೆನ ಸೇರಿಸ್ಕೊಂಡಾದಮೇಲೆ ಯಾವ ರೀತಿ ಹದ ಇರಬೇಕಂದ್ರೆ ಈ ಥರ ನೋಡಿರಿ ಹಿಟ್ಟನ್ನು ಮುಟ್ಗಿ ಮಾಡಿದ್ರೆ ಈ ಥರ ಶೇಪ್ ಬರಬೇಕು ಈಗ ನೋಡಿರಿ ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ಚೆನ್ನಾಗೆ ಹಿಟ್ಟನ್ನು ಕಲಸ್ಕೋಬೇಕ್ರಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂತು ನೋಡಿಕೊಂಡು ಒಂದು ಒಳ್ಳೆ ಹದದೊಳಗೆ ಕಲಸ್ಕೋಬೇಕು ಪೂರ್ತಿ ಗಟ್ಟಿಯಾಗಿನೂ ಅಲ್ಲ ಪೂರ್ತಿ ಮೆತ್ತಗೂ ಅಲ್ಲ ಆ ಹದದೊಳಗೆ ಕಲಸ್ಕೋಬೇಕು ಪೂರ್ತಿ ಗಟ್ಟಿಯಾಗಿಬಿಟ್ರೂ ಅಷ್ಟು ಚಲೋ ಆಗಂಗಿಲ್ಲ ರೀ ಚಕ್ಲಿ ಮತ್ತು ಪೂರ್ತಿ ಮೆತ್ತಗ ಆಗಿಬಿಟ್ರೂ ಹಿಟ್ಟು ಚಕ್ಲಿ ಅಷ್ಟು ಕ್ರಿಸ್ಪಿಯಾಗಿ ಬರೋಂಗಿಲ್ಲ ಸೊ ನೋಡಿಕೊಂಡು ಮೀಡಿಯಮ್ ಆಗಿ ಚೆಂದಾಗೆ ಹಿಟ್ಟನ್ನು ನಾದ್ಕೋಬೇಕು ನೋಡ್ರಿ ಈಗ ಫೈನಲ್ಲಾಗಿ ಹಿಟ್ಟನ್ನು ಎಲ್ಲ ಚೆಂದಾಗೆ ನಾದ್ಕೊಂಡಾಯಿತು ಹಿಟ್ಟನ್ನು ನೆನೆಸಿಡೋ ಅವಶ್ಯಕತೆ ಇಲ್ಲ ಅವಾಗಿಂದ ಅವಾಗ ಮಾಡ್ಕೋಬೇಕ್ರಿ ಈಗ ನಾನು ಚಕ್ಲಿ ಮನೆಗೆ ನೋಡಿರಿ ಚಕ್ಲಿ ಶೇಪ್ ಬರ್ತೈತಲ್ಲ ಅದನ್ನು ಪ್ಲೇಟ್ ಸೇರಿಸ್ಕೊಳತ್ತೇನೆ ಈಗ ಚಕ್ಲಿ ಮನೆಯೊಳಗೆ ಎಲ್ಲ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡಬೇಕು ಎಲ್ಲ ಕಡೆ ಒಳಗಡೆ ನೋಡಿರಿ ಈ ಥರ ಹಚ್ಕೋಬೇಕು ಎಣ್ಣೆ ಹಚ್ಕೊಳಿಲ್ಲ ಅಂದರೆ ಹಿಟ್ಟೆಲ್ಲ ಚಕ್ಲಿ ಮನೆಗೆ ಅಂಟ್ಕೊಂಡ್ಬಿಡ್ತೈತ್ರಿ ನೋಡಿರಿ ಈಗ ನಾನು ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟನ್ನು ಚಕ್ಲಿ ಮನೆಗೆ ಸೇರಿಸ್ಕೊಳತ್ತೇನೆ ಯಾರಾದರೂ ಗೆಸ್ಟ್ ಬಂದಾಗಲೂ ಕೂಡ ನೀವು ಪಟ್ಟಂತೇಳಿ 10 ನಿಮಿಷ ಮಾಡಿಬಿಡ್ಬೋದು ರೀ ಡಿಫ್ರೆಂಟಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗಲೂ ಕೂಡ ನೀವು ಮಾಡ್ಕೋಬೋದು ಈ ಚಕ್ಲಿನ ಹಂಗೆ ನಿಮಗೆ ಚಕ್ಲಿ ಸೈಜು ದೊಡ್ಡದು ಬೇಕಾದ್ರೆ ನೀವು ದೊಡ್ಡದಾಗಿ ಮಾಡ್ಕೋಬೋದು ನಾನು ಮೀಡಿಯಮ್ ಸೈಜೊಳಗೆ ಮಾಡ್ಕೊಳತ್ತೇನೆ ವರ್ಮಾಲಕ್ಷ್ಮಿ ಹಬ್ಬದ ಟೈಮ್ನಾಗ ಸ್ವಲ್ಪ ದೊಡ್ಡ ಸೈಜ್ ಮಾಡಿದ್ರೆ ಲಕ್ಷ್ಮಿ ಮುಂದೆ ಇಡಕ್ಕೂ ಚೆಂದ ಅನ್ನಿಸ್ತಾವೆ ರೀ ನೋಡ್ರಿಗ ಎಣ್ಣೆ ಚೆಂದಾಗೆ ಕಾದತ್ತಿ ಆದರೆ ಮೀಡಿಯಮ್ ಉರಿ ಇಟ್ಕೊಂಡು ಚಕ್ಲಿನ ಫ್ರೈ ಮಾಡ್ಕೋಬೇಕು ಜಾಸ್ತಿ ಉರಿ ಒಳಗೆ ಚಕ್ಲಿನ ಫ್ರೈ ಮಾಡಿಕೊಂಡ್ರೆ ಬೇಗನೆ ಚಕ್ಲಿ ಕಲರ್ ಚೇಂಜ್ ಆಗ್ತಾವ ರೀ ಒಳಗಡೆ ಹಸಿ ಹಸಿ ಹಂಗೆ ಉಳಿದ್ಬಿಡ್ತಾವೆ ಹಾಗಾಗಿ ಎಣ್ಣೆ ಕಾದಿರಬೇಕು ಬಟ್ ಮೀಡಿಯಮ್ ಉರಿ ಇಟ್ಕೊಂಡು ಚಕ್ಲಿನ ಚೆಂದಾಗೆ ಫ್ರೈ ಮಾಡ್ಕೋಬೇಕ್ರಿ ಪೂರ್ತಿ ಏನು ಕಲರ್ ಚೇಂಜ್ ಆಗೋದು ಬೇಕಾಗಿಲ್ಲ ಲೈಟಾಗೆ ಕಲರ್ ಚೇಂಜ್ ಆದ ತಕ್ಷಣ ಚಕ್ಲಿನ ತೆಗೆದುಬಿಡ್ಬೇಕ್ರಿ ನೋಡಿರಿ ಈ ಥರ ಮೇಲೆ ಕೆಳಗೆ ಮಾಡಿ ನಾನು ಚಕ್ಲಿನ ಫ್ರೈ ಮಾಡ್ಕೊಳತ್ತೇನೆ ಈ ಮೆಥಡ್ ಒಳಗೆ ನೀವು ಚಕ್ಲಿ ಮಾಡಿದ್ರೆ ಚಕ್ಲಿ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲರಿ ಪರ್ಫೆಕ್ಟಾಗಿ ಬರ್ತಾವೆ ಅಂತ ಹೇಳ್ಬೋದು ನೋಡಿರಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇದಕ್ಕಿಂತ ಕಪ್ಪಾದ್ರೆ ಬಾಯಿ ಒಳಗೆ ಒಂಥರ ಟೇಸ್ಟು ಚಲೋ ಹತ್ತಂಗಿಲ್ಲ ಈಗ ನಾನು ಉಳಿದಿರೋ ಚಕ್ಲಿನೂ ಅದೇ ರೀತಿ ಮಾಡ್ಕೊಳತ್ತೇನೆ ಜಸ್ಟ್ ಒಂದು ಗ್ಲಾಸ್ ಅಕ್ಕಿ ಹಿಟ್ಟು ಇದ್ದರೆ ಸಾಕು ನೀವು ಪರ್ಫೆಕ್ಟಾಗಿ
ರುಚಿಯಾಗಿ ಕಡಿಮೆ ಟೈಮೊಳಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ನ ಮಾಡ್ಕೋಬೋದು. ನೀವು ಇದ ಚಕ್ಲಿ ಹಿಟ್ಟೊಳಗೆ ಕೋಡ್ಬಳೆನೂ ಮಾಡ್ಕೋಬೋದು ರೀ, ಪರ್ಫೆಕ್ಟಾಗಿ ಬರ್ತಾವು. ಈಗ ಸದ್ಯದೊಳಗೆ ಕೃಷ್ಣ ಜನ್ಮಾಷ್ಟಮಿ ಐತಿ, ನೀವು ಆ ಟೈಮ್ದಾಗೂ ಈ ಚಕ್ಲಿನ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ನೋಡ್ರಿ, ಕಡಿಮೆ ಸಮಯದೊಳಗೆ ಚಕ್ಲಿ ರೆಡಿ ಆಯಿತು. ಫೈನಲಾಗಿ ಒಂದು ಗ್ಲಾಸ್ ಅಕ್ಕಿ ಹಿಟ್ಟೊಳಗೆ ಎಷ್ಟಾಗಿದ್ದಾವೆ ನಿಮ್ಗೆ ಕನ್ಸತ್ತಿರ್ಬೋದು. ಈಗ ನಾನು ಹಂಗೆ ಟೇಸ್ಟ್ ಮಾಡಿ ನೋಡತ್ತೇನೆ ಯಾವ ರೀತಿ ಬಂದಾವಂತ. ಸೂಪರಾಗಿ ಬಂದಿದ್ದವು, ಕ್ರಿಸ್ಪಿಯಾಗಿದ್ದವು. ಸೊ ನೀವು ಈ ರೀತಿ ಇದ ಮೆಥಡೊಳಗೆ ಒಮ್ಮೆ ಟ್ರೈ ಮಾಡಿರಿ. ಕೆಲವೊಂದು ಸಾರಿ ಚಕ್ಲಿ ರುಚಿಯಾಗಿ ಕ್ರಿಸ್ಪಿಯಾಗಿ ಬರಲಿ ಅಂತ ತುಂಬ ಇಂಗ್ರೀಡಿಯೆಂಟ್ಸ್ ಹಾಕ್ತೇವೆ, ತುಂಬ ಟೈಮ್ ತೊಗೊಂಡು ತುಂಬ ಪ್ರೊಸೀಜರ್ ಒಳಗೆ ಮಾಡ್ತೇವೆ, ಬಟ್ ಅಷ್ಟು ಪರ್ಫೆಕ್ಟಾಗಿ ಬರೋಂಗಿಲ್ಲ. ನೀವು ಈ ಮೆಥಡೊಳಗೆ ಆರಾಮಾಗಿ ಮಾಡ್ಕೋಬೋದು. ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣಂತ ಮತ್ತೊಂದು ಹೊಸ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ, ಶರಣ್ ರೀ.